ಕೊಟ್ಟಿದ್ದೇನೆ. ಕೊಟ್ಬಿಡಿ, ಯಾಕಂದ್ರೆ ನೋಡಿ ಪ್ಲೀಸ್ ನೋಡಿ ದಯಮಾಡಿ ನೋಡಿ ವಿಚಾರ ಮಾಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗಲೇ ಕೊಡ್ತೀವಿ ಅವರೆಲ್ಲ ಹೋಗ್ಬಿಟ್ರು. ಈಗ ಹೇಳ್ತೀನಿ, ಯಾವುದೇ ಬದಲಾವಣೆಗಳನ್ನ ತರುವಾಗಲೂ ಸಹ ಒಂದೇ ನಿಮಿಷ ನಾನು ಹೇಳ್ತೀನಿ, ನಾನು ಹೇಳೋ ತನಕ ದಯವಿಟ್ಟು ಕೇಳಿ. ಕೊಡ್ಸೋಣ ಸರ್, ಈಗ ಕೊಡ್ತೇನೆ ಸರ್. ಈಗ ಯಾವುದೇ ಬದಲಾವಣೆಯನ್ನು ತರುವಾಗಲೂ ಸಹಜವಾಗಿ ಈ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗೋದು ನೋಡಿದ್ದೀವಿ. ಆದರೆ ಇದು ಈಗ ನಾನು ಸ್ಪೀಕರ್ ಆಗಿ ಈ ವರ್ಷ ಮಾಡ್ತಾ ಇರುವಂಥ ಹೊಸ ಸಂಪ್ರದಾಯಗಳಲ್ಲ. ಕಳೆದ ವರ್ಷ ಬಜೆಟ್ ಮಂಡಿಸುವಾಗ ಇಲ್ಲಿ ನಾವು ದಾಖಲೆ ಇಲ್ಲದೆ ನಾವು ಮಾತಾಡೋದಿಲ್ಲ, ಇಲ್ಲಿ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಕಳೆದ ವರ್ಷ ಈ ರೀತಿ ಮಾಡಿರೋದಿದೆ ಮತ್ತು ಲೋಕಸಭೆಯಲ್ಲಿ ಇದೇ ಸಂಪ್ರದಾಯ ಇದೆ. ಕಳೆದ ವರ್ಷ ನಮ್ಮ ಅಧಿವೇಶನದಲ್ಲಿ ನಾವು ಮಾಡಿದ್ದೇವೆ, ಇದನ್ನೇ ಮಾಡಿದ್ದೇವೆ. ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಹೇಳಿ ಹೋದ ಸಲ ಈಗ ಮಾಡಿದ್ದಾ ಇಲ್ವಾ ಅಂತಷ್ಟೇ. ನಾವು ಮಾಡಿಲ್ಲ, ಹೋದ ಸಲ ನೀವೇನ್ ಮಾಡಿದಿರಿ ಅದನ್ನ ಮುಂದುವರಿಸಿದಾರೆ ಬಿಟ್ರೆ ದಯಮಾಡಿ ಇದನ್ನ ಇಶ್ಯೂ ಮಾಡಬೇಡಿ. ಕಳೆದ ಸಲ ನಾವು ಕೇಳಿದ್ದು ಇಲ್ಲ, ಮೊದಲೇ ಕೊಡೋದಿಲ್ಲ, ಸ್ಪೀಚ್ ಮುಗಿಯುವಾಗ ಕೊಡ್ತೇನೆ. ಇದರಲ್ಲೇನು, ಇಟ್ಸ್ ಎ ಡಾಕ್ಯುಮೆಂಟ್. ನೀವು ಹೋದ ಸಲ ಮಾಡಿರಿಂದ ನಾವು ಮುಂದುವರಿಸಿದೀವಿ. ನೀವಿದ್ರ ಒಂಥರ ಅಧ್ಯಕ್ಷರದ್ದು ಏನಿಲ್ಲ. ಕಳೆದ ಸಲ ನೀವು ದಾಖಲೆ ತೆಗೆಸಿ ದಯಮಾಡಿ, ಪ್ಲೀಸ್ ಪ್ಲೀಸ್ ದಾಖಲೆ ತೆಗೆಸಿ. ಜಾಸ್ತಿ ಇಲ್ಲ, ನಾವು ಮಾಡೋ ಕೆಲಸ ಅಲ್ಲ ಇದು. ಈಗ ಪ್ರತಿಗಳನ್ನ ಹಂಗೆಲ್ಲ ಪ್ರತಿಗಳನ್ನ ಈಗ ಮುಖ್ಯಮಂತ್ರಿಗಳು ಅದನ್ನ ವಿತರಿಸಿ ಅಂತ ಹೇಳಿದ್ದಾರೆ. ಆಯ್ತು, ತಾವು ಕೊಟ್ಬಿಡಿ. ಹಾಗಾದ್ರೆ ಈಗ ಕೊಡ್ತೀವಿ, ನಮ್ಗೆ ಕೊಡ್ತೀವಿ ಹೇಳ್ತಾ ಇದ್ದಾರೆ. ಈ ರೀತಿ ವಿಷಯಗಳು ಒಂದು ವಿವಾದಕ್ಕೆ ಕಾರಣ ಆಗಬಾರದು, ಅದನ್ನು ವಿತರಣೆಗೆ ನಾನು ಸೂಚಿಸ್ತೇನೆ. ಇದೇ ಒಂದು ಈ ರೀತಿ ವಿವಾದಕ್ಕೆ ಕಾರಣ ಆಗುವಂತ ಸಂಗತಿಗಳು ಆಗಬಾರದು, ಅರ್ಥ ಮಾಡ್ಕೊಳ್ಬೇಕು. ಬಟ್ ಮುಖ್ಯಮಂತ್ರಿಗಳು ಅದನ್ನ ವಿತರಿಸಿ ಅಂತ ಹೇಳಿದ್ದಾರೆ. ನಾನು ಒಂದು ನನ್ನ ಸ್ವಯಂಾಧಿಕಾರ ಬಳಸಿ ಅದನ್ನ ವಿತರಣೆಗೆ ನಾನು ಸೂಚಿಸ್ತೇನೆ, ಅದನ್ನು ವಿತರಣೆಗೆ ಮಾಡೋದಕ್ಕೆ ಹೇಳ್ತೇನೆ. ಡಿಸ್ಟ್ರಿಬ್ಯೂಟ್ ಮಾಡಿಸ್ತೇವೆ, ಬನ್ನಿರಿ ಮಾಧ್ಯಮದ ಸ್ನೇಹಿತರು ಬನ್ನಿ ಕುಂತ್ಕೊಳ್ಳಿ. ಈಗ ಎಲ್ಲ ಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿಸ್ತೇವೆ ಸರ್. ತಾವು ಮುಂದುವರಿಸಿ ಸರ್, ಕನ್ವಿನ್ಸ್ ಮಾಡಿ ಸರಿ ಮಾಡೋ ಕರ್ಕೊಂಬರ. ಪ್ರಧಾನಿ ನರೇಂದ್ರ ಮೋದಿಜಿಯವರ ಆಶಯದಂತೆ ಕೇಂದ್ರ ಸರ್ಕಾರ ರೈತರ ಆದಾಯವನ್ನು ದುಪ್ಪಟಗೊಳಿಸುವ ಮತ್ತು $500 ಕೋಟಿ ಆರ್ಥಿಕತೆ ರೂಪಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಮಂಡಿಸಿರುವ ಮುಂಗಡ ಪತ್ರದಲ್ಲಿ ಕೃಷಿ ಕ್ಷೇತ್ರದ ಪೋಷಣೆಗೆ 16 ಅಂಶಗಳ ಕಾರ್ಯಸೂಚಿಯನ್ನು ಪ್ರಕಟಿಸಲಾಗಿದೆ. ದೇಶದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಕೃಷಿಗೆ 9.5% ಅನುದಾನವನ್ನು ಆಯವ್ಯದಲ್ಲಿ ಮೀಸಲಿಡಲಾಗಿದೆ. ಇದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮತ್ತು ನಮ್ಮ ಪಕ್ಷಕ್ಕೆ ರೈತರ ಬಗ್ಗೆ ಇರುವ ಕಾಳಜಿಯನ್ನು ತೋರಿಸುತ್ತದೆ. ಆ ಕಾರ್ಯಸೂಚಿಗೆ ಅನುಗುಣವಾಗಿಯೇ ನನ್ನ ಮುಂಗಡ ಪತ್ರ ಕೂಡ ಮೂಡಿ ಬಂದಿದೆ ಅನ್ನೋದಕ್ಕೆ ಸಂತೋಷ ಅನಿಸುತ್ತೆ. ಪ್ರಕೃತಿಯ ಮುನಿಸು, ಪರಿಹಾರಕ್ಕೆ ಆದ್ಯತೆ. ಕರ್ನಾಟಕ ರಾಜ್ಯ ಪದೇ ಪದೇ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳ ಅಡಕತ್ತರೆಯಲ್ಲಿ ಸಿಲುಕಿ ತತ್ತರಿಸುವಂತಾಗಿದೆ. ರಾಜ್ಯ ನೆರೆ ಮತ್ತು ಬರ ಪರಿಸ್ಥಿತಿಯನ್ನು ಏಕಕಾಲದಲ್ಲಿ ಎದುರಿಸಿದೆ. ನಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಬರದ ಸನ್ನಿವೇಶವಿತ್ತು. ಒಂದೇ ವಾರದಲ್ಲಿ